ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಭವತೀಯದನುಭಾವಾದೆಡಮೋ ಕೋಪಿ ವಗ್್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಹಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಭುಧಾಚಾರ್ಯಂ ವೇದ ಜ್ಞಾನಾಬ್ಧಿ ಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ ವರ್ಷ ಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂಮಾ ಕೃತಃ ಶ್ರೀ ಸತ್ಯಾತ್ಮಗುರು ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು. ಅಸೇಡಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪ್ರಣಮಾತ್ರೇನ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷಾ ಪನೋದನ ಪುಡುತ್ತದೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ನಮ್ಮ ಒಬ್ಬ ಮಿತ್ರರು ಬದರಿಗೆ ಶಿಷ್ಯರವರು ಬದರಿಗೆ ಹೊರಟಿದ್ದರಿಂದಾಗಿ ಬದರಿಯ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಕೊಡುವಂತ ತಿಳ್ಕೊಂಡಂಥೇಳಿ ಕೇಳಿದ್ದರಿಂದಾಗಿ ಬದರಿಯ ಒಂದು ಸಂಕ್ಷಿಪ್ತ ಪರಿಚಯ. ಹಾಗೆ ಬದರಿಯ ವರ್ಣನೆ ಮಾಡ್ತಾ ಕೂತ್ಕೊಂಡು ಅನೇಕ ದಿನಗಳು ಕಳೆದರೂ ಗೊತ್ತಾಗೋದಿಲ್ಲ. ಆದರೂ ಜನರಿಗೆ ಒಂದು ಕಲ್ಪನೆ ಬರಬೇಕು ಅಂತ ತಿಳ್ಕೊಂಡಂಥೇಳಿ ಬದರಿಯ ಬಗ್ಗೆ ನಾನು ಪರಿಚಯವನ್ನು ಕೊಡ್ತಾ ಇದ್ದೇನೆ. ಬದರಿಕಾಶ್ರಮ ಇರುವುದು ಸುಮಾರು ಋಷಿಕೇಶದಿಂದ ಹರಿದ್ವಾರ್ ಋಷಿಕೇಶದಿಂದ ಸುಮಾರು 560 ಕಿಲೋಮೀಟರ್ ಮೇಲೆ ಇರತಕ್ಕಂಥದ್ದು. ಅಲ್ಲಿಂದ ಋಷಿಕೇಶ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಸಾಕ್ಷಾತ್ ಗಂಗೆ ಋಷಿಕೇಶ ಮತ್ತು ಹರಿದ್ವಾರಗಳಲ್ಲಿ ಹರಿತಕ್ಕಂಥ ವಿಶೇಷವಾಗಿರ್ತಕ್ಕಂಥವುಗಳು. ಅಲ್ಲಿಂದ ಹೊರಟು ಬದರಿ ಮುಟ್ಟಬೇಕಾಗಿದ್ದರೆ ಮಧ್ಯದಲ್ಲಿ 6 ಪ್ರಯಾಗ ಕ್ಷೇತ್ರಗಳು ಬರುತ್ತವೆ. ಆನಂತರ ಮುಖ್ಯವಾಗಿರ್ತಕ್ಕಂಥ ಪ್ರಯಾಗ, ಮೊದಲನೇ ಪ್ರಯಾಗ ದೇವಪ್ರಯಾಗ. ಋಷಿಕೇಶಿಂದ 68 ಕಿಲೋಮೀಟರ್ ಮೇಲೆ ಅಲ್ಲಿ ಭಾಗೀರಥಿ ಮತ್ತು ಅಲಕನಂದ ಸಂಗಮ ಇದೆ. ಪ್ರಯಾಗ ಪ್ರಯಾಗ ಅಂತಂದರೆ 2 ನದಿಗಳ ಅಥವಾ ಅದಕ್ಕಿಂತ ಹೆಚ್ಚು ನದಿಗಳ ಸಂಗಮ. ಆನಂತರ ಋಷಿಕೇಶಿಂದ 138 ಕಿಲೋಮೀಟರ್ಗಳ ನಂತರ ಇರುವುದು ರುದ್ರಪ್ರಯಾಗ. ಅದಕ್ಕೆ ಮಂದಾಕಿನಿ ಮತ್ತು ಅಲಕನಂದ ರೀತಿಯಾಗಿರ್ತಕ್ಕಂತಹ ಅಲ್ಲಿ ಸಂಗಮ ಇದೆ. ಋಷಿಕೇಶದಿಂದ 173 ಕಿಲೋಮೀಟರ್ದ ಅಂತರದಲ್ಲಿ ಕರ್ಣಪ್ರಯಾಗ ಅಂತಕ್ಕಂಥ ಸ್ಥಳ ಇದೆ. ಅಲ್ಲಿ ಪಿಂಡಾರ ತೀರ್ಥ ಮತ್ತು ಅಲಕನಂದ ನದಿಗಳ ಸಂಗಮ ಇದೆ. ಆನಂತರ ಋಷಿಕೇಶದಿಂದ 192 ಕಿಲೋಮೀಟರ್ಗಳ ಮೇಲೆ ಮಂದಾಕಿನಿ ಮತ್ತು ಅಲಕನಂದ ನದಿ, ಪುನಃ ನಂದಾಕಿನಿ ಮತ್ತು ಅಲಕನಂದ 2 ನದಿಗಳ ಸಂಗಮವಾಗ್ತದೆ.
ಆನಂತರ ಬದರಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ, ಇಲ್ಲ ಋಷಿಕೇಶದಿಂದ ಸುಮಾರು 250 ಕಿಲೋಮೀಟರ್ ಮೇಲೆ ವಿಷ್ಣುಗಂಗಾ ಮತ್ತು ಅಲಕನಂದ ಸಂಗಮವಾಗ್ತದೆ. ಅದರ ನಂತರವೇ ಕ್ರಮವಾಗಿ ಈ ರೀತಿಯಾಗಿರ್ತಕ್ಕಂತಹ ಭದ್ರಿಕಾಶ್ರಮ ಪ್ರಾರಂಭವಾಗ್ತದೆ. ಈ ಭದ್ರಿಕಾಶ್ರಮಕ್ಕೆ ಮತ್ತು ಈ ತೀರ್ಥಕ್ಕೆ ಹಿಮಾಲಯದ ಮೇಲೆ ಸುಮಾರು 9,400 ಫೀಟ್ ಎತ್ತರದ ಮೇಲೆ ಇರತಕ್ಕಂಥ ಈ ಬದರಿ ಕ್ಷೇತ್ರ, ಇದಕ್ಕೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಹೆಸರುಗಳು ಬಂದವು. ಹೇಗೆ ವೆಂಕಟಗಿರಿಗೆ ಕ್ರಮವಾಗಿ ವೃಷಭಾಚಲ, ಅಂಜನಾಚಲ, ಶೇಷಾಚಲ ಮತ್ತು ವೆಂಕಟಾಚಲ ಅಂತ ಹೆಸರು ಬಂದವು, ಅದೇ ರೀತಿಯಾಗಿ ಈ ಬದರಿ ಪರ್ವತಕ್ಕೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಹೆಸರುಗಳು ಯುಗಾನುಸಾರಿಯಾಗಿ ಬಂದಿವೆ. ಸ್ಕಂದ ಪುರಾಣ ಈ ಬಗ್ಗೆ ವಿವರಣೆಯನ್ನು ಮಾಡ್ತದೆ. ಕೃತೇ ಮುಕ್ತಿಪ್ರದಾ ಪ್ರೋಕ್ತ ತ್ರೇತಾಯಾಮ್ ಯೋಗ ಸಿದ್ಧಿದ ವಿಶಾಲ ದ್ವಾಪದೇ ಪ್ರೋಕ್ತ ಕಲೋ ಬದರಿಕಾಶ್ರಮ. ಕೃತಯುಗದಲ್ಲಿ ಇದಕ್ಕೆ ಮುಕ್ತಿಪ್ರದ ಅಂತ ತಿಳ್ಕೊಂಡಂತೇಳಿ ಹೆಸರಿತ್ತು. ಮುಕ್ತರು ಅಲ್ಲಿ ವಿಶೇಷವಾದ ರೀತಿಯಲ್ಲಿ ಕುಳಿತುಕೊಂಡು ಮುಕ್ತಿಯನ್ನು ಪಡೆಯುವುದಕ್ಕೋಸ್ಕರ ಅನೇಕ ಜನರು ಜ್ಞಾನಿಗಳು ಹೋಗಿ ಸತತವಾಗಿ ಶಾಸ್ತ್ರಚಿಂತನೆ, ತಪಸ್ಸು ಇತ್ಯಾದಿಗಳನ್ನು ಮಾಡ್ತಾ ಇದ್ದರು. ತ್ರೇತಾಯುಗದಲ್ಲಿ ಕೃತಯುಗದ ಕೊನೆ ಭಾಗದಲ್ಲಿ ಭಗವಂತ ಶೇಷದೇವರಿಂದ ಸಹಿತನಾಗಿ ನರನಾರಾಯಣ ಅಂತಕೊಂಡಂತನ ಹೆಸರಿನಿಂದ ಅವತಾರವನ್ನು ತೆಗೆದುಕೊಂಡ. ಅವತಾರವನ್ನು ತೆಗೆದುಕೊಂಡಿರತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಕುಳಿತು ಯೋಗಿಗಳು ಯೋಗ ಸಿದ್ಧಿಯನ್ನು ಹೇಗೆ ಪಡೆಯಬೇಕು ಅನ್ನುವ ಕ್ರಮದಲ್ಲಿ ಯೋಗ ಸಾಧನೆಯನ್ನು ವಿಶೇಷವಾಗಿ ಮಾಡಿದ್ದಾನೆ. ವಿಶೇಷವಾಗಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಈ ಪರ್ವತಕ್ಕೆ ಯೋಗ ಸಿದ್ಧ ಅಂತ ತಿಳ್ಕೊಂಡಂಥೇಳಿ ಯೋಗ ಸಿದ್ಧಿದ ಅಂತನ್ನುವ ಹೆಸರು ತ್ರೇತಾಯುಗದಲ್ಲಿ ಇದಕ್ಕೆ ಬಂತು. ಇದರ ನಂತರ ಈ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಇದರಲ್ಲಿ ಮಣಿಭದ್ರ ಆಶ್ರಮದಲ್ಲಿ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಅನೇಕ ಜನರು ಮತ್ತು ಇದಕ್ಕೆ ಒಂದು ವಿಶಾಲ ತೀರ್ಥ ಅಂತ ಕೂಡ ಹೆಸರಿರೋದರಿಂದಾಗಿ ದ್ವಾಪರಯುಗದಲ್ಲಿ ಇದಕ್ಕೆ ವಿಶಾಲ ಕ್ಷೇತ್ರ ಅಂತ ತಿಳ್ಕೊಂಡಂತ ಹೆಸರು ಬಂತು. ಆನಂತರ ಕಲಿಯುಗದಲ್ಲಿ ದ್ವಾಪರಯುಗದ ಅಂತದಲ್ಲಿ ವೇದವ್ಯಾಸ ದೇವರು ಇಲ್ಲಿದ್ದು ತಮ್ಮ ಸಾಧನೆಯನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಗ್ರಂಥರಚನೆಗಳನ್ನು ಇತ್ಯಾದಿಗಳನ್ನು ಮಾಡಿದ್ದರಿಂದಾಗಿ ಇದಕ್ಕೆ ಬದರಿಕಾಶ್ರಮ ಅಂಥೇಳಿ ಹೆಸರು ಬಂತು. ಮೊದಲು ಇಲ್ಲಿ ವಿಶೇಷವಾಗಿ ಬೋರೆ ಗಿಡಗಳು ಬಹಳ ಹೆಚ್ಚಾಗಿದ್ದು ಸಂಸ್ಕೃತದಲ್ಲಿ ಬೋರೆ ಹಣ್ಣಿಗೆ ಬದರ ಅಂತ ಹೇಳಿ ಕರೀತಾರೆ. ಅದರ ವೃಕ್ಷಕ್ಕೆ ಬದರಿಕಾ ವೃಕ್ಷ ಅಂತ ಕರೀತಾರೆ. ಬದರಿಕಾ ವೃಕ್ಷಗಳಿಂದ ಇದು ಸಂಪೂರ್ಣವಾಗಿರತಕ್ಕಂಥ ರೀತಿಯಲ್ಲಿ ತುಂಬಿದ್ದರಿಂದಾಗಿ ಇದಕ್ಕೆ ಬದರಿಕಾಶ್ರಮ ಅಂತ ತಿಳ್ಕೊಂಡಂಥೇಳಿ ವಿಸ್ತೃತವಾಗಿರ್ತಕ್ಕ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಹೆಸರು ಬಂದಿದೆ. ಸ್ವತಃ ಶ್ರೀಮದಾಚಾರ್ಯರು ಈ ಬದರಿಕಾಶ್ರಮಕ್ಕೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಬದರಿ ಖಂಡ ವಿಶೇಷ ಮಂಡಿತಮ್ಮಂಥೇಳಿ 13ನೇ ಶತಮಾನದಲ್ಲೇ ನಾರಾಯಣಾಚಾರ್ಯರು ಇಲ್ಲಿ ಅನೇಕ ಬೋರೆ ವೃಕ್ಷಗಳು ಇದ್ದವು ಅಂತ ತಿಳ್ಕೊಂಡಂತ ಹೇಳ್ತಾರೆ. ಇವತ್ತು ಕಾಣೋದಿಲ್ಲ, ಅದರೂ ಕೂಡ ನಗರೀಕರಣವಾಗಿ ಅನೇಕ ರೀತಿಯಾದಂಥ ಮನೆಗಳು, ಬಿಲ್ಡಿಂಗ್ಗಳು ಅದು ಇದು ಬಂದದ್ದರಿಂದಾಗಿ ಆ ಗಿಡಗಳು ಹೊರಟು ಹೋಗಿರ್ಬೋದು. ಅಷ್ಟೇ ಅಲ್ಲ, 17ನೇ ಶತಮಾನದಲ್ಲಿ ಇಲ್ಲಿ ಪ್ರವಾಸ ಮಾಡಿರ್ತಕ್ಕಂಥ ಎಡ್ವಿನ್ ಟಿ ಎಂಟ್ಕಿನ್ಸನ್ ಅಂತಕ್ಕಂಥ ಒಬ್ಬ ವಿದೇಶಿ ಪ್ರವಾಸಿಗ ದ ಹಿಮಾಲಯನ್ ಗೆಜೆಟಿಯರ್ನಲ್ಲಿ ಅವನು ಹೇಳ್ತಾನೆ ಇಲ್ಲಿ ಸಾಕಷ್ಟು ಬೋರೆ ಗಿಡಗಳ ಸಮೂಹಗಳಿವೆ ಅಂತಕ್ಕಂತೇಳಿ ವರ್ಣನೆಯನ್ನು ಮಾಡ್ತಾನೆ. ಇಲ್ಲಿ ಬೋರೆ ಗಿಡಕ್ಕೆ ವಿಶೇಷತೆ ಏನು?
ಅಂತ್ಯಕೊಂಡಂತ ಅನ್ನೋದಕ್ಕೋಸ್ಕರ ಪುರಾಣದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಬರುತ್ತದೆ. ನರನಾರಾಯಣರು ತಪಸ್ಸಿಗೆ ಕುಳಿತುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಪರ್ವತದ ಮೇಲೆ ಮೇಲಿನ ಮೇಲೆ ಹಿಮಪಾತವಾಗ್ತಾ ಬಂತು. ಹಿಮಪಾತದಿಂದ ಕೆಲವು ಸಂದರ್ಭದಲ್ಲಿ ನಾರಾಯಣ ಹಿಮದಲ್ಲಿ ಮುಚ್ಚಿ ಹೋಗುವುದನ್ನು ನೋಡಿ ಮಹಾಲಕ್ಷ್ಮಿ, ಸೇವೆಯನ್ನು ಮಾಡ್ತಕ್ಕಂಥ ಮಹಾಲಕ್ಷ್ಮಿಗೆ ಸ್ವಲ್ಪ ಮನಸ್ಸಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಇಲ್ಲ, ಅವಳಿಗೆ ತಾನೇ ಸ್ವತಃ ಅದನ್ನು ತನ್ನ ತಲೆಯ ಮೇಲೆ ಧರಿಸುವುದಕ್ಕೋಸ್ಕರ ದೊಡ್ಡ ಬೋರೆಗಿಡದಿಂದ ರೂಪದಿಂದ ಬಂದು ನರನಾರಾಯಣನ ಮೇಲೆ ಛಾಯೆಯನ್ನು ಮಾಡಿದ್ದಾಳೆ. ಹೀಗಾಗಿ ತಾನೇ ಬಿಸಿಲುಗಳನ್ನು, ಹಿಮಪಾತವನ್ನು ತಾನು ಸಹಿಸುತ್ತಾ ನಾರಾಯಣನಿಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅವಳು ತನ್ನ ಸೇವೆಯನ್ನು ಮಾಡಿದ್ದರಿಂದಾಗಿ ಇದಕ್ಕೆ ಬದ್ರಿನಾಥ್ ಬದ್ರಿನಾಥ್ ಅಂತ ತಿಳ್ಕೊಂಡಂತೂ ಕೂಡ ಆ ಮಹಾಲಕ್ಷ್ಮಿಯಿಂದಾಗಿ ಬದ್ರಿನಾಥ್ ಅಂತ ತಿಳ್ಕೊಂಡಂತೇಳಿ ಇದಕ್ಕೆ ಹೆಸರು ಬಂತು. ಬದ್ರಿಕಾಶ್ರಮ ಅಂತ ತಿಳ್ಕೊಂಡಂತ ಹೆಸರು ಬಂತು. ಬದರಿಯ ಹತ್ತಿರದಲ್ಲಿ ಇರತಕ್ಕಂಥ ಪರ್ವತಕ್ಕೆ ನೀಲಕಂಠ ಪರ್ವತ ಅಂತ ಹೆಸರು. ಅದರ ಹಿಂದೆ ನರಪರ್ವತ, ಅದರ ಹಿಂದೆ ನಾರಾಯಣ ಪರ್ವತ, ಈ ರೀತಿಯಾಗಿ ಪರ್ವತಗಳಿವೆ. ಚಂದ ಪುರಾಣದಲ್ಲಿ ಒಂದು ಸಂದರ್ಭ ಬರ್ತದೆ. ಈ ಪರ್ವತ ಮೊದಲು ಕೇದಾರನಾಥದ ಪ್ರಸಂಗದಲ್ಲಿ ಆ ಒಂದು ಏರಿಯಾದಲ್ಲಿ ವಿಶೇಷ ವಿಸ್ತಾರವಾದ ಏರಿಯಾದಲ್ಲಿ ಬರೋದರಿಂದಾಗಿ ಇದಕ್ಕೆ ಸ್ವಾಮಿ ರುದ್ರದೇವರು. ರುದ್ರದೇವರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಪರಮಾತ್ಮನಿಗೆ ಇಲ್ಲಿ ಬಂದಿರಬೇಕು ಅಂತ ತಿಳ್ಕೊಂಡು ಅಂತೇಳಿ ಮನಸ್ಸು ಬಂತು. ಮನಸ್ಸು ಬಂದಿರತಕ್ಕಂಥ ಸಂದರ್ಭದಲ್ಲಿ ಭಗವಂತ ಸಣ್ಣ ಬಾಲರೂಪವನ್ನು ತೆಗೆದುಕೊಂಡು ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದ. ಕೆಲವು ಸಲ ಜಾರಿ ಬಿದ್ದ ನಾಟಕವನ್ನು ಮಾಡಿದ. ಇದನ್ನು ನೋಡಿ ಪಾರ್ವತಿಗೆ ಭಾಳ ಕರುಣೆ ಬಂತು. ಬಂದು ಆ ಬಾಲಕನ ಹತ್ರ ಬಂದು ಆ ಕಾಲದಲ್ಲಿ ಆಗ ಶಿವಪಾರ್ವತಿ ಇಬ್ಬರು ಬರ್ತಾರೆ. ಏನು ಬಾಲಕ, ಯಾರು ನೀನು, ನಿನಗೇನು ಬೇಕಾಗಿತ್ತು ಅಂತ ತಿಳ್ಕೊಂಡಂತೇಳಿ ಹೇಳಿದೆ. ಏನಿಲ್ಲ, ನನಗೆ ಇಲ್ಲೇ ಇದ್ದು ತಪಸ್ಸು ಮಾಡಬೇಕಾಗಿದೆ, ಅದಕ್ಕೆ ಸ್ಥಳ ಬೇಕು ಅಂತ ತಿಳ್ಕೊಂಡಂತ. ಅಂದಾಕ್ಷಣಕ್ಕೆ ಆ ಕಾಲದಲ್ಲಿ ಏನಪ್ಪ ಹಾಗೂ ನೀನು ಪ್ರಹ್ಲಾದನಂತೆ ಬಂದಿರಬೇಕು ಇರಲಿ ಅಂತ ತಿಳ್ಕೊಂಡಂತೇಳಿ ಆಗಲೇ ನನಗೆ ಸ್ಥಳ ಕೊಡ್ತೇವೆ ಅಂತ ತಿಳ್ಕೊಂಡಂತೇಳಿ ಆ ಸಂಪೂರ್ಣವಾಗಿರ್ತಕ್ಕಂಥ ಸ್ಥಳವನ್ನು ಇವತ್ತು ಏನು ಬದ್ರಿ ವಿಶಾಲ ಕ್ಷೇತ್ರ ಅಂತ ಅನಿಸ್ಕೊಳ್ತೀವಿ, ಆ ಸ್ಥಳವನ್ನು ರುದ್ರದೇವರು ಕೊಟ್ಟುಬಿಟ್ಟಿದ್ದಾರೆ. ಆಗ ಪರಮಾತ್ಮ ತನ್ನ ರೂಪವನ್ನು ಪ್ರಕಟ ಮಾಡಿದಾಗ ಶಿವಪಾರ್ವತಿಯವರ ಪಾದಕ್ಕೆ ಬಿದ್ದು, ಪರಮಾತ್ಮ ಇಲ್ಲೇ ಸನ್ನಿಹಿತನಾಗೂ, ನಿಮ್ಮಿಂದ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಹತ್ವ ಬರ್ತದೆ ಅಂತ ತಿಳ್ಕೊಂಡಂತಕ್ಕಂಥ ಒಂದು ವಿಚಾರ ಪುರಾಣಾಂತರದಲ್ಲಿ ಬರ್ತದೆ. ಯಾವಾಗ ಭಾಗವತದ ವರ್ಣನೆ ಪ್ರಕಾರ ಗಂಗೆ ಆಕಾಶದಿಂದ ಬಂದು ಹಿಮಾಲಯದ ತಾನು ಮೇರುಪರ್ವತದ ಮೇಲ್ಭಾಗದಲ್ಲಿ ಬಿತ್ತು, ಅದರ ನಾಕುಧಾರೆಯಾಗಿ ಬೇರೆ ಬೇರೆ ತಿಗ್ಗಳು ಹರಿದು ಹೋದವು, ದಕ್ಷಿಣ ಭಾಗಕ್ಕೆ ಹರಿದು ಬಂದಿರತಕ್ಕಂಥ ನದಿಯೇ, ಇದಕ್ಕೆ ಅಲಕನಂದ ಅಲಕನಂದ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈಗ ನಾವು ಹೋಗ್ತಕ್ಕಂಥ ಬದ್ರಿಕಾಶ್ರಮ ಸಮುದ್ರದ ಭೂಮಿಯ ಭಾಗದಿಂದ 9,399 ಫುಟ್ ಅಂದರೆ 3,133 ಮೀಟರ್ ಎತ್ತರದಲ್ಲಿ ಇದೆ. ಅಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದಲ್ಲಿ 10,000 ಕಿಲೋಮೀಟರ್ ಕೂಡ 10,000 ಫುಟ್ ಎತ್ತರ ಅಂತೇಳಿ ಬದಿರತಕ್ಕಂಥ ಬೋರ್ಡ್ ಅಲ್ಲಿ ಕಾಣಿಸ್ತವೆ. ಇಲ್ಲಿಂದ ಹಿಡಿದು ಅಂತಂದರೆ 21,414 ಸಮುದ್ರದ ತಳದಿಂದ ಫೀಟಿನ ಮೇಲೆ ಬದ್ರಿನಾಥ್ ಶಿಖರ ಅಂತಿದೆ. ಅದು ಈಗಿನ ಬದರಿಕಾಶ್ರಮದಿಂದ 27 ಕಿಲೋಮೀಟರ್ ಮುಂದೆ ಹೋಗಬೇಕು. 21,414 ಫೀಟ್ ಅಂತಂದರೆ 7,138 ಫೀಟಿನ ಮೇಲೆ ಬದರಿ ಇದೆ. ಅದೇ ಶ್ರೇಷ್ಠವಾಗಿರ್ತಕ್ಕಂಥ ಮಹಾಬದರಿ ಮಹಾಬದರಿ ಅಂತ ತಿಳ್ಕೊಂಡು ಅನಿಸ್ಕೊಳ್ತದೆ. ಈ ಸಂದರ್ಭದಲ್ಲಿ ಆವಾಗ ಬ್ರಹ್ಮದೇವರು ಯಾವಾಗ ಅವತಾರ ಮಾಡಿದರು ಪರಮಾತ್ಮ ನಾಭಿಕಮಲದಿಂದ, ಈ ಚತುರ್ಮುಖ ಬ್ರಹ್ಮದೇವರ ತಲೆ ಮೇಲೆ ಇನ್ನೊಂದು ಮುಖ ಇತ್ತು.
ಯಾಕೆಂತಂದರೆ ಬ್ರಹ್ಮದೇವರ ಶರೀರ ಎಷ್ಟಾದರೂ ಪ್ರಾಕೃತ, ಪ್ರಕೃತಿಯಲ್ಲಿ ತಮೋಗುಣವೂ ಕೂಡ ಇದೆ. ಶುದ್ಧ ಸತ್ವರಾಗಿರ್ತಕ್ಕಂಥ ಬ್ರಹ್ಮದೇವರಿಗೆ, ತಮೋಗುಣದ ಸಂದರ್ಭ ಇಲ್ಲ ಅಂತಲೂ ತೋರಿಸೋದಕ್ಕೋಸ್ಕರ ಮಹಾಲಕ್ಷ್ಮೀ ದೇವಿ ರುದ್ರದೇವರ ಕೈಯಲ್ಲಿ ಧನುಷ್ಯವನ್ನು ಕೊಟ್ಟು ಆ ತಮೋಗುಣದ ತಲೆಯನ್ನು ತೆಗೆದುಹಾಕ್ಬಿಡು ಅಂತ ಹೇಳ್ಕೊಂಡಂತೆ. ಅಹಂ ರುದ್ರಾಯ ಧನುರಾತ ನೋಮಿ ಬ್ರಹ್ಮದ್ವಿಷೇ ಶರವೇ ಹಂತವಾ ಊ ಅಂತಕ್ಕಂತಹ ಆ ತಮೋಗುಣದಿಂದ ಅಳತಕ್ಕಂಥ ತಲೆಯನ್ನು ಕಿತ್ತಿ ಹಾಕೋದಕ್ಕೋಸ್ಕರ ರುದ್ರದೇವರಿಗೆ ಹೇಳಿದ್ದರಿಂದಾಗಿ ಆ ಕಾಲ ರುದ್ರದೇವರು ಆ ತಲೆಯನ್ನು ತೆಗೆದುಹಾಕ್ಬಿಟ್ರು. ಅಂದರೆ ರುದ್ರಾಂತಕತನಾಗ ನರಸಿಂಹದೇವರು ಆ ತಲೆ ಬಿದ್ದು ಇವತ್ತಿನ ಭದ್ರಿಕಾಶ್ರಮದ ಹತ್ತಿರದಲ್ಲಿ ಬಿದ್ದಿದೆ. ಅದಕ್ಕೇನೇ ಬ್ರಹ್ಮಕಪಾಲ ಅಂತ ಹೇಳ್ಕೊಂಡು ಅಂತೇಳಿ ಕರೀತಾರೆ. ಇಲ್ಲಿ ಬಂದಿರತಕ್ಕಂತಹ ಯಾತ್ರಿಕ ಬದ್ರಿನಾರಾಯಣ ದರ್ಶನವನ್ನು ತೆಗೆದುಕೊಂಡು ಈ ಅಲಕನಂದ ತೀರದಲ್ಲಿ ಸ್ನಾನವನ್ನು ಮಾಡಿ ಆಮೇಲೆ ಈ ಬ್ರಹ್ಮಕಪಾಲದಲ್ಲಿ ತನ್ನ ಎಲ್ಲ ಪಿತೃಗಳ ಪಿಂಡವನ್ನು ದಾನ ಮಾಡಿದರೆ ಅವರಿಗೆ ಮುಕ್ತಿ ಇದೆ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಅವನು ಪಿತೃಣದಿಂದ ಮುಕ್ತನಾಗ್ತಾನೆ ಅಂತ ಅರ್ಥ ಅಷ್ಟೆ. ಇಲ್ಲಿ ಇನ್ನೊಂದು ತಪ್ಪು ಕಲ್ಪನೆಯೂ ಕೂಡ ಇದೆ. ಎಷ್ಟೋ ಜನ ಹೇಳ್ತಾರೆ ಏನು ಅಂತಂದ್ರೆ ಇಲ್ಲಿ ಶ್ರಾದ್ದ ಮಾಡಿದ ನಂತರ ಬದರಿಗೆ ಬಂದ ನಂತರ ಶ್ರಾದ್ದ ಮಾಡೋ ಅವಶ್ಯಕತೆ ಇಲ್ಲ. ಕೆಲವರು ಇದಕ್ಕೋಸ್ಕರವೇ ಬದರಿಗೆ ಹೋಗ್ತಾರೆ. ಬದರಿ ಕ್ಷೇತ್ರ ಬಹಳ ಪವಿತ್ರ, ಅತ್ಯಂತ ಶ್ರೇಷ್ಠ, ಇಲ್ಲಿ ವಾಸ ಮಾಡಬೇಕು ಅನ್ನೋದಕ್ಕೋಸ್ಕರ ಅಲ್ಲ, ಒಮ್ಮೆ ಹೋಗಿ ಬಂದರೆ ಮತ್ತೆ ಮುಂದೆ ಶ್ರಾದ್ದ ಮಾಡೋ ಗಡಬಿಡಿ ಇಲ್ಲ ಅಂತ ತಿಳ್ಕೊಂಡಂತೇಳಿ ಹುಚ್ಚು ಕಲ್ಪನೆ. ಧರ್ಮಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನು ಅಂತ ತಿಳ್ಕೊಂಡಂತಂದರೆ ಕಾಲಶ್ರಾದ್ದದ ದಿನ ತೀರ್ಥಶ್ರಾದ್ದದ ಸಂದರ್ಭದಲ್ಲಿ ಮತ್ತು ಪಕ್ಷಮಾಸದಲ್ಲಿ ಪಿತೃಗಳು ತಪ್ಪದೇ ಅನ್ನವನ್ನು ಬಯಸ್ತಾರೆ. ಇಂತಹ ಸಂದರ್ಭದಲ್ಲಿ ತಪ್ಪದೇ ಪಿಂಡಪ್ರಧಾನ ಶ್ರಾದ್ದವನ್ನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರ ಪುನಃ ಪುನಃ ಹೇಳ್ತಾರೆ. ಸ್ಥಳಪುರಾಣದಲ್ಲಿ ಗಯಾ ಮಹಾತ್ಮೆಯಲ್ಲೂ ಕೂಡ ಹೇಳ್ತಾರೆ ಇಲ್ಲಿ ಸ್ಥಾನ ಇಲ್ಲಿ ವಿಷ್ಣು ಪಾದದ ಮೇಲೆ ಪಿಂಡ ಪ್ರದಾನ ಮಾಡಿದ ನಂತರ ಪುನಃ ಮಾಡೋ ಅವಶ್ಯಕತೆ ಇಲ್ಲ ಅಂತ. ತಾತ್ಪರ್ಯ ಇಷ್ಟೇ, ಅದು ಮಾಡೋದು ಭಾಳ ವಿಶೇಷ, ವಿಶೇಷ ಶ್ರೇಷ್ಠ ಅಂತ ತಿಳ್ಕೊಂಡಂತೇಳಿ. ಈ ಬದರೀನಾಥನ ಮೂರ್ತಿಯ ವೈಶಿಷ್ಟ್ಯ ಏನು ಅಂತ ಶಾಲಿಗ್ರಾಮ ಶಿಲಾದಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು, ಸ್ವಯಂ ವ್ಯಕ್ತ ಪ್ರತಿಮಾ, ನಾಲ್ಕು ಕೈಗಳಿಂದ ಇದ್ದು ಚತುರ್ಭುಜದಿಂದ ಪರಮಾತ್ಮ ನಾಲ್ಕು ಕೈಗಳಿಂದ ಯುಕ್ತನಾಗಿ ಎರಡು ಕೈಗಳನ್ನು ಧ್ಯಾನದಲ್ಲಿ ಇನ್ನೊಂದೆರಡು ಕೈಗಳಲ್ಲಿ ಶಂಖಚಕ್ರಗಳನ್ನು ಇಟ್ಟುಕೊಂಡು ಧ್ಯಾನ ಮುದ್ರಾದಲ್ಲಿ ಪರಮಾತ್ಮ ತಾನು ಕುಳಿತುಕೊಂಡಿದ್ದ. ಸುಮಾರು ಕ್ರಿಸ್ತಶಕ ಪೂರ್ವದಲ್ಲಿ 1700 ವರ್ಷ ಪೂರ್ವದಲ್ಲಿ ಇಲ್ಲಿ ಅನೇಕ ಋಷಿಗಳು ತಪಸ್ಸನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಸಮೀಪದಲ್ಲಿ ಒಂದು ನಾರದಕುಂಡ ಅಂತಿಕೊಂಡ ಸರೋವರ ಇದೆ, ಅಲ್ಲಿ ಈ ಪ್ರತಿಮೆ ಸಿಕ್ಕಿದ್ದರಿಂದಾಗಿ ಅದನ್ನು ಪೂರ್ವಜರು ಹಿರಿಯ ಋಷಿಗಳು ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಆನಂತರ ಮಧ್ಯದಲ್ಲಿ ಸ್ವಲ್ಪ ಬೌದ್ಧರ ಪ್ರಾಬಲ್ಯ ಹೆಚ್ಚಾಗಿದ್ದರಿಂದಾಗಿ ಬೌದ್ಧರು ಈ ಪ್ರತಿಮೆಯನ್ನೇ ಬುದ್ಧಮೂರ್ತಿ ಅಂತ ತಿಳ್ಕೊಂಡಂತೇಳಿ ಪೂಜೆ ಮಾಡ್ತಾ ಈಗಿರ್ತಕ್ಕಂಥ ಏನು ಭವ್ಯ ಮಂದಿರ ಇದೆ ಅದರ ಕೆಲವು ಭಾಗವನ್ನು ಗುಹಾರೂಪದಿಂದ ಅದನ್ನು ಕಟ್ಟಿ ಬೌದ್ಧರು ಗುಹೆಯನ್ನು ಮಾಡಿರ್ತಕ್ಕಂಥದ್ದು ವಿಶೇಷವಾದಂಥ ಎಲ್ಲಿ ನೋಡಿದಲ್ಲಿಯೂ ಬೌದ್ಧ ವಿಹಾರಗಳು ಸಿಗ್ತದೆ. ವಿಹಾರಗಳನ್ನು ಸುತ್ತಲೂ ಮಾಡಿ ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ರು ಅಂತ ಅಂತಕ್ಕಂಥ ಪ್ರತೀತಿ. ಆನಂತರ ಯಾವಾಗ ವೈದಿಕ ಸಂಪ್ರದಾಯ ವಿಶೇಷವಾಗಿ ಬೆಳೆಯಿತೋ ಅಂಥ ಸಂದರ್ಭದಲ್ಲಿ ಬೌದ್ಧರು ಇಲ್ಲಿಂದ ಹೊರಟೋಗ್ಬಿಟ್ರು. ಆನಂತರ ಆ ಗುಹಾದಲ್ಲೇ ಈ ಬದ್ರಿನಾರಾಯಣರ ವಿಶೇಷವಾಗಿರ್ತಕ್ಕಂಥ ಪೂಜೆ ಅಲ್ಲಿಯ ಸ್ಥಾನಿಕರ ವ್ಯಕ್ತಿಗಳನ್ನು ಅವತ್ತು ಮಾಡ್ತಾಯಿದ್ರು ಅಂತ ತಿಳ್ಕೊಂಡಿದ್ದಾರೆ. ಇದರ ನಂತರ ಸುಮಾರು 7ನೇ 8ನೇ ಶತಮಾನದಲ್ಲಿ ಪರಮಾರ್ ಅಂತಿಕೊಂಡಂತಕ್ಕಂಥ ವಂಶಜನಾಗಿರ್ತಕ್ಕಂಥ ಒಬ್ಬ ಶಾಸಕ ರಾಜ, ಅವನ ಹೆಸರು ಕನಕಪಾಲ ಅಂತ ತಿಳ್ಕೊಂಡಂತೇಳಿ, ಆ ಕನಕಪಾಲನು ಈ ಬೌದ್ಧ ವಿಹಾರದ ರೂಪದಿಂದ ಇರತಕ್ಕಂಥ ಗುಹೆಯನ್ನು ಮಂದಿರ ರೂಪದಲ್ಲಿ ಅದನ್ನು ಪರಿಣವರ್ತನ ಮಾಡಿದ್ದಾನೆ. ಮೇಲಿಂದ ಮೇಲೆ ಇಲ್ಲಿ ಹಿಮಪಾತ, ಆನಂತರ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಾಕೃತಿಕ ಅನಾನುಕೂಲತೆಯಿಂದ ಗುಡಿ ಎಷ್ಟೋ ಸಲ
ಆಗಾಗ ಆಗಾಗ ಹಾನಿಗೊಳಗಾದಾಗ ಆನಂತರ ಇದನ್ನು ಅತ್ಯಂತ ಸ್ಥಿರವಾಗಿ ಗುಡಿ ಕಟ್ಟಿರ್ತಕ್ಕಂಥವರು 17ನೇ 16ನೇ ಶತಮಾನದಲ್ಲಿ ಗಢವಾಲದ ರಾಜನಾಗಿರ್ತಕ್ಕಂತಹ ವ್ಯವಸ್ಥ ಆ ರಾಜ ಇದನ್ನು ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಇದನ್ನು ಕಟ್ಟಿದ್ದಾನೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಅವನಿಗೆ ಏನಾದರೂ ಸಂಕೋಟ ಬಂದಾಕ್ಷಣಕ್ಕೇನೆ ಇಲ್ಲಿ ಬಂದು ಆ ನಾರಾಯಣ ದುರ್ಗೆ ಮಾತನಾಡ್ತಾ ಇದ್ದಂತೆ. 16ನೇ ಶತಮಾನದ ಉತ್ತರಾರ್ಧದ ಕತೆ ಇದು. ಮಾತನಾಡ್ತಾ ಇರುವಾಗ ನಾರಾಯಣ ದೇವರವನ ಜೊತೆಗೆ ಮಾತನಾಡಿ ಅವನು ಸಜಲೆ ಕೊಡ್ತಾ ಇದ್ದರು, ಹೀಗೆ ಮಾಡು ಹಾಗೆ ಮಾಡು ಅಂತ ತಿಳ್ಕೊಂಡಂತೇಳಿ. ಅದಕ್ಕೋಸ್ಕರ ಅವನು ಈ ಗುಡಿಗೆ ಆಗಿನ ಕಾಲದಲ್ಲಿ ಬೋಲಾಂದ್ ಬದ್ರಿನಾಥ್ ಅಂತ ತಿಳ್ಕೊಂಡಂತ ಹೆಸರಿತ್ತು. ಬೋಲಾಂದ್ ಬದ್ರಿನಾಥ್ ಅಂದರೆ ಬೋಲ್ತೇ ಹುವೆ ಬದ್ರಿನಾಥ್, ಮಾತನಾಡುವ ಬದ್ರಿನಾರಾಯಣ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಗಢವಾಲದ ರಾಜರು ಇದನ್ನು ಪುನಃ ಪುನಃ ಜೀರ್ಣೋದ್ಧಾರ ಮಾಡ್ತಾ ಬಂದರು. 19ನೇ ಶತಮಾನದ ಕೊನೆ ಕೊನೆವರೆಗೂ ಈ ಬದ್ರಿನಾರಾಯಣನಿಗೆ ಈ ರೀತಿಯಾಗಿ ಪರಾಕುಗಳಿಂದ ಪೂಜೆ ಮಾಡತಕ್ಕಂಥ ಸಂಪ್ರದಾಯ ಇತ್ತು. ಈಗ ಕಡಿಮೆ ಇಲ್ಲ. ಈಗ ಶ್ರೀ 108 ಬದ್ರೀಶ್ಚಾರಾಯ ಪರಾಯಣಾಯ ನಾರಾಯಣ ಗಢವಾಲ ಮಹಿಮಾ ಮಹೇಂದ್ರ ಧರ್ಮ ವೈಭವ ಧರ್ಮರಕ್ಷಕ ಶಿರೋಮಣಿ ಅಂತೇಳಿ ಪರಾಕುಗಳಿಂದ ಈ ಬದ್ರಿನಾರಾಯಣನ ಪೂಜೆ ಮಾಡತಕ್ಕಂತಹ ಸಂಪ್ರದಾಯ ಇತ್ತು. ನಂತರ ಗಢವಾಲದ ರಾಜರು ತಮ್ಮ ಸಿಂಹಾಸನದ ಮೇಲೆ ತಾವು ಕೂತುಕೊಳ್ಳದೆ ಈ ಪರಮಾತ್ಮನ ಪ್ರತಿಕೃತಿಯನ್ನೇ ಅದರ ಮೇಲೆ ಕೂಡಿಸಿ ರಾಜ್ಯವನ್ನು ಮಾಡ್ತಾ ಇರೋದರಿಂದಾಗಿ ಇವತ್ತಿಗೂ ಗಡಗಾಲ ಸಿಂಹಾಸನಕ್ಕೆ ಬದ್ರಿನಾಥ್ಗೆ ಗದ್ದಿ ಅಂತ ತಿಳ್ಕೊಂಡಂಥೇಳಿ ಹೆಸರು ಪ್ರಸಿದ್ಧವಾಗಿದೆ. ಇಂತಹ ಸಂದರ್ಭದಲ್ಲಿ ನಂತರ 17ನೇ 18ನೇ ಶತಮಾನದಲ್ಲಿ ಬಂದಿರತಕ್ಕಂಥ ಅಹಿಲ್ಯಾಬಾಯಿ ಹೋಳ್ಕರ್ ಇಂದೋರ್ ರಾಜ್ಯದ ಮಹಾರಾಣಿ ಅವಳು ಇಲ್ಲಿಗೆ ಯಾತ್ರೆಗೋಸ್ಕರ ಬಂದಾಗ ಈ ಪರ್ವತದ ಮೇಲೆ ಸುವರ್ಣದ ಕಲಶವನ್ನು ಸುವರ್ಣದ ಛತ್ರವನ್ನು ಸ್ಥಾಪನೆ ಮಾಡಿ ತನ್ನ ಭಕ್ತಿಯನ್ನು ವ್ಯಕ್ತಪಡಿಸಿದ್ದ. ಈ ಬದ್ರೀನಾಥದ ಗುಡಿಯ ಹತ್ತಿರ 3 ಬಿಸಿ ನೀರಿನ ಕುಂಡಗಳಿವೆ, ತಪ್ತ ಕುಂಡಗಳು ಅಂತ ತಿಳ್ಕೊಂಡಂತೇಳಿ. ಪರಮಾತ್ಮ ಬರ್ತಕ್ಕಂಥ ಭಕ್ತರಿಗೆ ಚಳಿಯಿಂದ ಅಲಗನಂದೆಯಲ್ಲಿ ಸ್ನಾನ ಮಾಡಲಿಕ್ಕಾಗದೇ ಇದ್ದರೂ ಈ ಕುಂಡದಲ್ಲಿ ಸ್ನಾನ ಮಾಡಲಿ ಅಂತ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಅಲ್ಲಿ ಸರ್ವಸಾಮಾನ್ಯವಾಗಿ ಮಿನಿಮಮ್ 55 ಸೆಲ್ಸಿಯಲ್ ಡಿಗ್ರಿ ರೀತಿಯಲ್ಲಿ ಬಿಸಿನೀರು ಇರ್ತದೆ, ಅಂತಂದರೆ 133 ಫ್ಯಾರನ್ಹೈಟ್. ಆದರೆ ಹೊರಗಿನ ವಾತಾವರಣ ತಪ್ತಕುಂಡದ ಹೊರಗೆ ಯಾವಾಗಲೂ 17 ಡಿಗ್ರಿ ಸೆಲ್ಸಿಯಸ್ ಇಲ್ಲ ಅದಕ್ಕಿಂತ ಕೆಳಗೆ ಇರ್ತದೆ, ಅಂದರೆ 63 ಫ್ಯಾರನ್ಹೈಟ್ ಡಿಗ್ರಿಯಷ್ಟು ಉಷ್ಣತೆ ಹೊರಗೆ ವಾತಾವರಣ ಇದ್ದರೆ ಅಲ್ಲಿ 103 ಫ್ಯಾರನ್ಹೈಟಿನ ಬಿಸಿ ನೀರು ತನ್ನ ಇರ್ತದೆ. ಕೆಲವು ಸಲ 150 ಸೆಲ್ಸಿಯಲ್ ಡಿಗ್ರಿವರೆಗೂ ಹೋಗಿರ್ತಕ್ಕಂಥ ಇತಿಹಾಸ ಇದೆ ಅಂತ ತಿಳ್ಕೊಂಡಂತೇಳಿ ಬದ್ರಿ ಮಹಾತ್ಮೆಯಲ್ಲಿ ವರ್ಣನೆ ಬಂದಿದೆ. ಮಂದಿರದ ಹತ್ತಿರ ನಾರದ ಕುಂಡ, ಸೂರ್ಯಕುಂಡ ಇತ್ಯಾದಿಗಳು ಕೂಡ ಇವೆ. ಅಷ್ಟೇ ಅಲ್ಲವೇ, ಇದೊಂದಲ್ಲ, ಅಲ್ಲಿ ಪಂಚಬದರಿ ಅಂತ ತಿಳ್ಕೊಂಡಂತೇಳು ಪುರಾಣಗಳಲ್ಲಿ ವರ್ಣನೆ ಬರ್ತದೆ. ಆ ಪಂಚಬದ್ರಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ವಿಷ್ಣು ಕ್ಷೇತ್ರಗಳು ಅಂತ ತಿಳ್ಕೊಂಡಂತೇಳಿ ಪ್ರಸಿದ್ಧವಾಗಿವೆ. ಮೊದಲೇ ಬದರಿ ಅಂತಂದರೆ ಈಗಿನ ಬದರಿ ವಿಶಾಲ್. ಆನಂತರ ಮುಂದೆ ಬಂದಾಕ್ಷಣಕ್ಕೆ ನರನಾರಾಯಣ ತಪಸ್ಸೆ ಕೂತ್ಕೊಂಡಂಥ ಸ್ಥಳ, ಅದಕ್ಕೆ ಪಾಂಡುಕೇಶ್ವರ ಅಂತ ಈಗ ಹೆಸರಿದೆ, ಅದಕ್ಕೆ ಯೋಗಧ್ಯಾನ ಬದರಿ ಅಂತ ತಿಳ್ಕೊಂಡಂತ ಹೆಸರು. ಆನಂತರ ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಒಂದು ವಿಶಿಷ್ಟವಾದಂಥ ಸ್ಥಳ ಇದೆ, ಅದಕ್ಕೆ ಭವಿಷ್ಯ ಬದರಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅಂದರೆ ಮುಂದೆ ಇಲ್ಲಿ ಏರ್ಲಿಕ್ಕೆ ಆಗದೇ ಇದ್ದಾಗ ಆ ಬದರಿ ತನಕ ಹೋದರೂ ಕೂಡ ಅದ್ರ ಬದ್ರಿನಾಥದ ಪುಣ್ಯ ಬರ್ತದೆ ಅಂತ ತಿಳ್ಕೊಂಡಂತೇಳಿ. ಅದರ ಕೆಳಗೆ ಜ್ಯೋತಿರ್ಮಠದಿಂದ ಅದು ಜೋಶಿ ಮಠ ಅಂತ ಕರಿತೇವಲ್ಲ, 17 ಕಿಲೋಮೀಟರ್ದಲ್ಲಿ ಅಲ್ಲೊಂದು ಅಣಿಮಠ ಅಂತನೋ ಸ್ಥಳ ಇದೆ, ಅಲ್ಲಿ ವೃದ್ಧ ಬದರಿ ಅಂತ ತಿಳ್ಕೊಂಡಂಥಕ್ಕೆ ಹೆಸರು.
ಆನಂತರ ಕರ್ಣಪ್ರಯಾಗದಿಂದ 17 ಕಿಲೋಮೀಟರ್ದಲ್ಲಿ ರಾಣಿಕ್ಷೇತ್ರ ರೋಡ್ ಅಂತಿಕೊಂಡಂತಿದೆ, ಅಲ್ಲಿ ಆದಿಬದರಿ ಅಂತಿಕೊಂಡಂತಕ್ಕಂಥ ಕ್ರಮದಲ್ಲಿ ಇವುಗಳಿಗೆ ಪಂಚಮಹಾಬದರಿ ಅಂತಿಕೊಂಡು ಅಂತೇಳಿ ಕರೀತಾರೆ. ಆದರೂ ಕೂಡ ಧ್ಯಾನ ಬದರಿ, ಅರ್ಧ ಬದರಿಯನ್ನು ಸೇರಿಸಿ ಸಪ್ತ ಬದರಿ ಕ್ಷೇತ್ರಗಳು ಇಲ್ಲಿ ವಿಶೇಷವಾದ ರೀತಿಯಲ್ಲಿ ಪ್ರಸಿದ್ಧವಾಗಿವೆ. ಈ ಬದರಿ ಕ್ಷೇತ್ರದ ಸಂದರ್ಭದಲ್ಲಿ ಚಾರ್ಧಾಮ್ ಪರಮಾತ್ಮನ ಮುಖ್ಯ 4 ಕ್ಷೇತ್ರಗಳು ಅಂತಕೊಂಡಂತಂದರೆ ಬದ್ರಿನಾಥ್, ರಾಮೇಶ್ವರ್, ಜಗನ್ನಾಥ್ಪುರಿ ಮತ್ತು ದ್ವಾರಕಾ, ಇವು ಚಾರ್ಧಾಮ್ ಅಂತಕೊಂಡಂತೇಳಿ ವಿಶೇಷವಾಗಿ ಪ್ರಸಿದ್ಧವಾಗಿವೆ. ಈ ಬಗ್ಗೆ ಮಹಾಭಾರತ ಹೇಳ್ತದೆ, ಅನ್ಯತ್ರ ಮರಣಾನ್ಮುಕ್ತಿ ಸ್ವಧರ್ಮ ವಿಧಿಪೂರ್ವಕಾತ್. ಉಳಿದ ಕಡೆಯಲ್ಲಿ ತೀರ್ಥಕ್ಷೇತ್ರ ವಯಸ್ಸಾದಮೇಲೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಭಗವಂತನ ಧ್ಯಾನ ಮಾಡ್ತಾ ತೀರ್ಥಕ್ಷೇತ್ರದಲ್ಲಿ ಮರಣವಾದರೆ ಅವರಿಗೆ ಸದ್ಗತಿ ಸಿಗ್ತದೆ, ಅಂದರೆ ಪಾಪಗಳಿಂದ ಮುಕ್ತಿ ಸಿಗ್ತದೆ ಅಂತಕೊಂಡಂತೇಳಿ ವರ್ಣನೆ ಬರ್ತದೆ. ಆದರೆ ಮಹಾಭಾರತ ಹೇಳ್ತದೆ, ಬದರಿಕಾಶ್ರಮದಲ್ಲಿ ಮರಣ ಅಲ್ಲ, ದರ್ಶನ ಮಾತ್ರ ಸಾಕು ಸಕಲ ಪಾಪದಿಂದ ಮುಕ್ತಿಯಾಗ್ತದೆ ಅಂತಕೊಂಡಂತೇಳಿ ಮಹಾಭಾರತ ಹೇಳ್ತದೆ. ವರಾಹ ಪುರಾಣ ಹೇಳ್ತದೆ, ಶ್ರೀ ಬದರಿಯಾಶ್ರಮಂ ಪುಣ್ಯಂ. ಬದರಿ ತನಕ ಹೋಗುವ ಅವಶ್ಯಕತೆಯೂ ಇಲ್ಲ, ಪ್ರಯತ್ನ ಮಾಡಿರಿ. ಆಗದೇ ಇದ್ದರೆ ಎಲ್ಲಿದ್ದು ಬದರಿನಾರಾಯಣ, ಬದರಿನಾರಾಯಣ, ಬದರಿ ವಿಶಾಲ್, ಬದರಿನಾರಾಯಣ ಮಹಾರಾಜ್ ಕೆ ಜಯ ಅಂತಕೊಂಡಂತೇಳಿ, ಅಂದರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಪರಮಾತ್ಮ ಅನುಗ್ರಹದಿಂದ ಜ್ಞಾನಭಕ್ತ ವೈರಾಗ್ಯಗಳು ಬಂದು ಅವರು ಪುನಃ ಈ ಜನ್ಮಕ್ಕೆ ಬರೆದಂಥ ಮುಕ್ತಿಯನ್ನು ಪಡೀತಾರೆ ಅಂತಕೊಂಡಂಥ ವರ್ಣನೆ ವರಾಪುರಾಣದಲ್ಲಿ ಬರ್ತದೆ. ಶ್ರೀ ಬದರ್ಯಾಶ್ರಮಂ ಪುಣ್ಯಂ ಯತ್ರ ಯತ್ರ ಸ್ಥಿತಂ ಸ್ಮರೇತ್ ಸಯಾತಿ ವೈಷ್ಣವಂ ಸ್ಥಾನಂ ಪುನರಾವರ್ತಿ ವರ್ಜಿತ. ಹೀಗಾಗಿ ಬದರಿ ಕ್ಷೇತ್ರದಲ್ಲಿ ಸ್ನಾನ, ದಾನ, ಶ್ರಾದ್ದಗಳು ವಿಶೇಷವಾಗಿರ್ತಕ್ಕಂಥ ಕ್ರಮ. ಹೇಗೆ ಮಹಾಲಯದಲ್ಲಿ ಸರ್ವಪಿತೃಗಳನ್ನು ಕುರಿತು ಶ್ರಾದ್ದ ಮಾಡ್ತೇವೆ, ಅದೇ ರೀತಿಯಾಗಿ ಬದರಿ ಕ್ಷೇತ್ರದಲ್ಲಿಯೂ ಕೂಡ ಸರ್ವಪಿತೃಗಳನ್ನು ಉದ್ದೇಶಿಸಿ ಶ್ರಾದ್ದವನ್ನು ಮಾಡಿ, ಗದ್ದಲ ಇಲ್ಲದೇ ಇದ್ದರೆ ಆ ಬ್ರಹ್ಮಕಪಾಲದಲ್ಲಿಯೇ ಪಿಂಡ ಪ್ರದಾನವನ್ನು ಮಾಡಬೇಕು, ಇಲ್ಲ ಸಂಪೂರ್ಣ ಕ್ಷೇತ್ರವೇ ಕಪಾಲ ಕ್ಷೇತ್ರ ಅಂತ ಅನಿಸ್ಕೊಳ್ತದೆ, ಅಲ್ಲಿ ಶ್ರಾದ್ದವನ್ನು ಮಾಡಿ ನಂತರ ಪಿಂಡಗಳನ್ನು ಆ ಬದರಿ ಕಪಾಲದ ಮೇಲೆ ವಿಸರ್ಜನೆ ಮಾಡಿದರೆ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಪಿತೃಗಳ ಮುಕ್ತಿಯಾಗ್ತದೆ ಅಂತಕೊಂಡಂತನ್ನು ವರ್ಣನೆ ಬರ್ತದೆ. ಈ ಬದರಿ ಕ್ಷೇತ್ರವನ್ನು ತೀರ್ಥ ಪ್ರಬಂಧದಲ್ಲಿ ಶ್ರೀಮದ ವಾದಿರಾಜ ಶ್ರೀಪಾದಂಗಳವರು ಬಹಳ ಮನೋರಮವಾಗಿ ವರ್ಣನೆ ಮಾಡಿದ್ದಾರೆ. ಅವರು ಹೇಳ್ತಾರೆ, ಅಮರಿ ಭ್ರಮರಿ ಪುಂಜ ಸುಮರೀಭಿ ಸುಮರೀಚಿಭಿರಂಜಿತ ಬದರೆ ವದ ಕಿಂ ಕಿಂ ಅಧರಿ ಕುರುತೇನ ಸ. ಈ ಬದರಿ ಕ್ಷೇತ್ರದಲ್ಲಿ ದೇವತಾ ಸ್ತ್ರೀಯರೇ ದುಂಬಿಗಳಾಗಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಪರಮಾತ್ಮನ ಆ ಅಲ್ಲಿರ್ತಕ್ಕಂಥ ಗಿಡ ಮರಗಳ ಸುತ್ತಲೂ ತಿರುಗಾಡ್ತಾ ಇರ್ತವೆ. ಇಂತಹ ಬದರಿಕಾಶ್ರಮವನ್ನು ಮೀರತಕ್ಕಂಥ ಕ್ಷೇತ್ರ ಜಗತ್ತಿನಲ್ಲಿ ಸರ್ವಥಾ ಇಲ್ಲ, ಸರ್ವಥಾ ಇಲ್ಲ ಅಂತ ತಿಳ್ಕೊಂಡಂಥೇಳಿ, ಅಂದರೆ ಅತಿ ಎತ್ತರವಾಗಿರ್ತಕ್ಕಂಥ ಪ್ರದೇಶದಲ್ಲಿದ್ದು ನಾನು ಸರ್ವಶ್ರೇಷ್ಠ ಅಂತ ತಿಳ್ಕೊಂಡಂಥೇಳಿ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಈ ಬದರಿ ಕ್ಷೇತ್ರದಲ್ಲಿ ಮುಖ್ಯವಾಗಿ ಧ್ರುವ, ಪೃಥು, ಪ್ರಿಯವ್ರತ, ಅನೇಕ ಚಕ್ರವರ್ತಿಗಳು, ನಾರದ ಋಷಿಗಳು, ಬ್ರಹ್ಮಾದಿ ದೇವತೆಗಳು ಕೂಡ ಬಂದು ಇಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂದರ್ಭ ಇದನ್ನು ವರ್ಣನೆ ಮಾಡ್ತಾರೆ. ಬದರಿನಾರಾಯಣ ಪರಮಾತ್ಮ ನರನಾರಾಯಣ ಅವತಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಅವನ ಪರೀಕ್ಷೆಗೆ ವಿಘ್ನ, ಅವನ ತಪಸ್ಸೆಗೆ ವಿಘ್ನ ಮಾಡಬೇಕು ಅಂತೇಳಿ ಆ ಕಾಲದಲ್ಲಿ ಮೇನಕ, ರಂಭ ಇತ್ಯಾದಿ ಅಪ್ಸರಾ ಸ್ತ್ರೀಯರನ್ನು ಇಂದ್ರ ಕಳಿಸಿಕೊಡ್ತಾನೆ, ತಪೋವಿಘ್ನ ಮಾಡಿ ಬನ್ನಿ ಅಂತಕೊಂಡಂತೇಳಿ. ಪರಮಾತ್ಮ ನೋಡಿ ನಕ್ಕು ಕಣ್ತೆರೆದು ಹೇಳ್ತಾನೆ, ನಾನು ನಿಮಗೆ ಯಾಕೆ ಮೋಹಿತನಾಗಲಿ, ನೋಡಿ ನಾನೇ ಸೃಷ್ಟಿ ಮಾಡ್ತೇನೆ ಅಂತೇಳಿ ತನ್ನ ತೊಡೆಯನ್ನು ಹೀಗೆ ಸ್ಪರ್ಶ ಮಾಡಿದ ಕ್ಷಣಕ್ಕೇನೆ ಸ್ವರ್ಗಲೋಕದ ಅಪ್ಸರೆಯರಿಗಿಂತಲೂ ಅತೀ ಸುಂದರರಾಗಿರ್ತಕ್ಕಂಥ 100 ಅಪ್ಸರಾಸ್ತ್ರೀಯರು ಅಲ್ಲಿ ಸೃಷ್ಟರಾದರು.
ಅದನ್ನು ನೋಡಿ ಈ ಸ್ವರ್ಲೋಕದ ಅಪ್ಸರಾಸ್ತ್ರೀಯರಿಗೆ ಬಹಳ ಸಂಕೋಚವಾಯಿತು. ಓ, ಅವರು ಎದುರು ಮುಂದೆ ನಾವು ಎಷ್ಟು ಸಾಮಾನ್ಯರು ಅಂತೇಳಿ. ಆಗ ಇಂದ್ರ ಪ್ರತ್ಯಕ್ಷನಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಪರಮಾತ್ಮ, ತಪ್ಪಾಯಿತು, ನೀನು ದೇವರು ಅಂತ ನನ್ನ ಅರ್ಥ ಮಾಡಿಕೊಳ್ಳಲಿಲ್ಲ, ಆದ್ದರಿಂದಾಗಿ ನಿನ್ನ ಅಪ್ಸರಾಸ್ತ್ರೀಯನನ್ನು ನೀನು ಉಪಸಂಹಾರ ಮಾಡು. ಬಹಳ ಆದರೆ ಒಬ್ಬಳನ್ನು ಇಟ್ಟು ಉಳಿದವರನ್ನು ಉಪಸಂಹಾರ ಮಾಡು ಅಂತ ತಿಳ್ಕೊಳ್ತಾ ಇದ್ದ. ಅವಳೇ ಊರ್ವಶಿ, ಎಲ್ಲ ಉತ್ತರಗಿಂತ ಅಪ್ಸರೆಗಿಂತ ಶ್ರೇಷ್ಠರಾಗಿರ್ತಕ್ಕಂಥವಳು, ನಾರಾಯಣ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ತೊಡೆಯಿಂದ ಹುಟ್ಟಿರ್ತಕ್ಕಂಥವಳು. ಆಗಲಿ, ಊರ್ವಶಿ ತಪಸ್ಸಿನ ಪ್ರಭಾವದಿಂದ ಪರಮಾತ್ಮ ತಪಸ್ಸಭಾವವನ್ನು ತೋರಿಸಿದ, ತಪಸ್ಸಿಗೆ ಅನುಕೂಲಕರವಾಗಿರ್ತಕ್ಕಂಥ ಕ್ಷೇತ್ರ ಈ ಬದರಿ ಕ್ಷೇತ್ರ. ಅಷ್ಟೇ ಅಲ್ಲ, ಪರಮಾತ್ಮ ತಾನು ಕೈಲಾಸ ಪರ್ವತಕ್ಕೆ ಹೊರಟಾಗ ಇಲ್ಲಿ ಘಂಟಾಕರ್ಣ ಅಂತಿಕೊಂಡಂತಕ್ಕಂತಹ ಒಬ್ಬ ಭಕ್ತ, ಆದರೆ ಅಸುರಯೋನಿಯನ್ನು ಪಡೆದಿರತಕ್ಕಂಥ ವ್ಯಕ್ತಿ, ಅವನನ್ನು ಅವನಿಗೆ ಮೋಕ್ಷವನ್ನು ಕೊಟ್ಟಿರತಕ್ಕಂತಹ ಸ್ಥಳ ಇದು. ಅಷ್ಟೇ ಅಲ್ಲ, ಪಾಂಡವರು ಬಾಲ್ಯದಲ್ಲಿ ಈ ಬದರಿ ಪ್ರವೇಶದಲ್ಲಿ ತೀರ್ಥ ಸುತ್ತಲೂ ಇದ್ದರು. ಭೀಮಸೇನ ಮೊದಲಾಗಿರ್ತಕ್ಕಂಥ ಎಲ್ಲ ಪಾಂಡವರು ಇದೇ ಕ್ಷೇತ್ರದಲ್ಲಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ. ಅಂಥ ಪವಿತ್ರವಾಗಿರ್ತಕ್ಕಂಥ ಅವರು ಬಾಲ್ಯದಲ್ಲಿ ಓಡಾಡಿದ ಸ್ಥಳ ಇದು ಅಂತ ತಿಳ್ಕೊಂಡಂತಿದ್ದ. ಈ ಪರ್ವತಕ್ಕೆ ಬಂತ ಬದರಿ ಯಾತ್ರೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಶ್ರೀಮದಾಚಾರ್ಯರು ಅಲ್ಲಿರ್ತಕ್ಕಂಥ ಉತ್ಸುಕಿನ ಮೇಲೆ ಒಂದು ಶ್ಲೋಕ ಬರೆದಿಟ್ಟು ಹೋಗಿದ್ರಂತೆ. ನಾನು ಬಂದರೆ ಬಂದೆ, ಇಲ್ಲದೇ ಇದ್ರೆ ಇಲ್ಲ ಅಂತ ಹೇಳಿ ಹೋಗಿದ್ರಂತೆ. ಸತ್ಯತೀರ್ಥ ಸ್ವಲ್ಪ ಭಾಗದವರೆಗೂ ಅವರನ್ನು ಹಿಂಬಾಲಿಸಿದರು. ನಂತರ ಪರಮಾತ್ಮ ವಾಯುದೇವರನ್ನು ಪುರ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ವಾಪಸ್ ಬಂದ ಮೇಲೆ ಅಲ್ಲಿ ಆ ಕಾಲದಲ್ಲಿ ಅದನ್ನು ಶಿಷ್ಯರು ಓದ್ತಾರೆ. ಆ ಬದರಿಯ ಬಗ್ಗೆ ಶ್ರೀಮದಾಚಾರ್ಯ ಹೇಳಿದ ಮಾತು, ನೀದೃಶಂ ಸ್ಥಲಮಲಂ ಪ್ರಚಮಗ್ನಂ ನಾಶ್ಯ ತೀರ್ಥ ಸಲಿಲಶ್ಚ ಸಮಂ ವಾ ನಾಸ್ಮದುಕ್ತಿ ಸದೃಶಂ ನನು ದೈವಂ ನನು ಶಾಸ್ತ್ರಂ ನಾತ್ಯ ವಿಷ್ಣು ಸದೃಶಂ ನನು ದೈವಂ ಅಂಥೇಳಿ ಸ್ವತಃ ಆ ಕಾಲದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಕ್ಕಂಥ, ನೀದಿಶಂ ಸ್ಥಲಮಲಂ ಶಮನಗ್ನಂ ನಾಶ್ಯ ತೀರ್ಥ ಸಲಿಲಶ್ಚ ಸಮಂ ವಾ ನಾಸ್ತಿ ವಿಷ್ಣು